ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಸಂಹಾರಿಣಿ ಎಂಬ ಆಕ್ಷನ್ ಥ್ರಿಲ್ಲರ್ ಸಿನಿಮಾದ ಮೂಲಕ ತೆರೆಗೆ ಬರುತ್ತಿರುವ ಪೂಜಾ ಗಾಂಧಿ ಸಾಹಸ ಪ್ರಧಾನ ಪಾತ್ರದ ಮೂಲಕ ಅಭಿಮಾನಿಗಳನ್ನು ರಂಜಿಸಲಿದ್ದಾರೆ. ಪೂಜಾ ಗಾಂಧಿ ಚಂದನವನದ ಮಳೆ ಹುಡುಗಿ. ಮುಂಗಾರು ಮಳೆ ಸಿನಿಮಾದ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಪೂಜಾ ಆ ಚಿತ್ರದ ಅದ್ಧೂರಿ ಯಶಸ್ಸಿನೊಂದಿಗೆ ಕರ್ನಾಟಕದ ಜನತೆಗೆ ಪರಿಚಿತರಾದವರು. ಪ್ರೇಮ ಕಥಾಧಾರಿತ ಸಿನಿಮಾಗಳ ಮೂಲಕ ಕನ್ನಡಿಗರ ಮನಗೆದ್ದ ಪೂಜಾ ಇತ್ತೀಚೆಗೆ ವಿಭಿನ್ನ ರೀತಿಯ ಸಿನಿಮಾಗಳತ್ತ ಗಮನ ಹರಿಸಿದ್ದಾರೆ. ದಂಡುಪಾಳ್ಯ, ಅಭಿನೇತ್ರಿ ಚಿತ್ರಗಳ ಬಳಿಕ ಪೂಜಾ ಗಾಂಧಿ ನಟನೆಯ ವಿಭಿನ್ನ ಚಿತ್ರವೇ ಸಂಹಾರಿಣಿ. ಇದು ಮಹಿಳಾ ಸಾಹಸ ಪ್ರಧಾನ ಸಿನಿಮಾ. ಕೈಯಲ್ಲಿ ಗನ್, ಕತ್ತಿ ಹಿಡಿದಿರುವ ಪೂಜಾ ಗಾಂಧಿಗೆ ಇಲ್ಲಿ ಬೇರೆಯದ್ದೇ ರೀತಿಯ ಪಾತ್ರವಿದೆ. ಮಹಿಳೆ ಮನಸ್ಸು ಮಾಡಿದರೆ ಎಂಥ ಹೋರಾಟಕ್ಕೂ ಸಿದ್ಧ ಎನ್ನುವ ಕಥೆಯನ್ನು ಒಳಗೊಂಡ ಸಿನಿಮಾ ಎನ್ನುತ್ತದೆ ಚಿತ್ರತಂಡ. ಈ ಚಿತ್ರವನ್ನು ನಿರ್ದೇಶನ ಮಾಡಿರುವುದು ಕೆ ಜವಾಹರ್ ಹಾಗೂ ಕೆ ಶಬರೀಶ್ ನಿರ್ಮಾಣ ಮಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಪೂಜಾ ಗಾಂಧಿ ತಮ್ಮ ಪಾತ್ರದ ಬಗ್ಗೆ ಹೇಳಿದ್ದು ಹೀಗೆ: ನನ್ನ ವೃತ್ತಿ ಜೀವನದಲ್ಲೇ ಒಂದು ವಿಭಿನ್ನ ಪಾತ್ರ. ಇದು ಆಕ್ಷನ್ ಚಿತ್ರ, ಜೊತೆಗೆ ಚಿತ್ರಕ್ಕೆ ಬೇಕಾದ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇದೆ. ಹೆಣ್ಣಿಗೆ ಗೌರವ ಕೊಟ್ಟರೆ ಅವರು ಗೌರವಿಸುತ್ತಾರೆ, ಹಾಗೆ ಬದಲಾಗಿ ಅವಮಾನ ಅನ್ಯಾಯ ಮಾಡಿದರೆ ಯಾವ ರೀತಿ ಆಕೆ ಸಿಡಿದೇಳುತ್ತಾಳೆ, ಆ ಹಾದಿಯಲ್ಲಿ ಹೆಣ್ಣು ಯಾವ ರೀತಿ ಕಷ್ಟ ಎದುರಿಸುತ್ತಾಳೆ ಅನ್ನೋ ಆಕ್ಷನ್ ಥ್ರಿಲ್ಲರ್ ಕಥೆಯೇ ಸಂಹಾರಿಣಿ ಸಿನಿಮಾ ಎಂದು ಹೇಳಿದ್ದಾರೆ. ಬಾಲಿವುಡ್ ಸಿನಿಮಾಗಳ ಪ್ರಸಿದ್ಧ ಖಳನಟ ರಾಹುಲ್ ದೇವ್, ನಮ್ಮ ರವಿ ಕಾಳೆ, ಹ್ಯಾರಿ ಜೋಷ್ ಈ ಚಿತ್ರದಲ್ಲಿ ಖಳನಟರಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಹಾಗೆ ನಟ ಕಿಶೋರ್ ಒಂದು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಆಕ್ಷನ್ ಚಿತ್ರಕ್ಕೆ ಸಾಹಸ ನಿರ್ದೇಶನ ಮಾಡಿದ್ದು ಮಾಸ್ ಮಾದ, ಹಾಗೆ ನಾಗೇಂದ್ರ ಪ್ರಸಾದ್ ರವರ ಉತ್ತಮ ಹಾಡುಗಳು ಚಿತ್ರದಲ್ಲಿವೆ. ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನಿರೀಕ್ಷಿಸಬಹುದು. ಮಳೆ ಹುಡುಗಿಯ ಈ ಹೊಸ ಅವತಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ಚಿತ್ರ ಬೇಗ ಬರಲಿ, ಯಶಸ್ಸು ಗಳಿಸಲಿ ಎಂದು ಆಶಿಸುತ್ತೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ. ಮೊದಲು ಸಬ್ಸ್ಕ್ರೈಬ್ ಆಗಿ.